ಎಷ್ಟೊತ್ತಾಯ್ತು ನೋಡಿ ಅವು ಬಂದು ಸೇರ್ಕೊಂಡಿದ್ದಾಗ ಅಲ್ಲ ಅಲ್ಲಿ ಅಲ್ಲೇ ಇರೋದು ನೋಡಿದ್ರ ಮೊಟ್ಟೆ ಎಡವೆ ಕೂರಿಸಿದ್ರ ಕೋಳಿ ಮೊಟ್ಟೆಗಳು ನುಂಗ್ಬಿಟ್ಟವ ಅದೇನ ಕುಡಿಸಿದ್ದು ಕೋಳಿ ಕೋಳಿಗೆ ಏನು ಮಾಡಿಲ್ವಲ್ಲ ಮತ್ತೆ ಮೊಟ್ಟೆ ಹಾಕ್ತದ ಬಿಡಿ ಇನ್ನೊಂದ್ಸಲ ಬೇಕಾದ್ರೆ ಓಡಿಸೋದು ಇವು ಏನಾಗ್ತವೆ ಅಂತಂದರೆ ಕೋಳಿ ಸಾಕಿದ ಜಾಗದ ಜನ ತಪ್ಪಕ್ಕೆ ತಿಳ್ಕೊಂತಾರೆ ಕೋಳಿ ಸಾಕಿದಾಗ ಹಾವುಗಳು ಬರ್ತವೆ ಅನ್ನೋದೊಂದು ಹಾವುಗಳಿಗೆ ನಿಶಕ್ತವಾದಾಗ ಅವಕ್ಕೆ ರೋಗ ಇದ್ದಾಗ ಇಲ್ಲ ಸುಸ್ತಾದಾಗ ತುಂಬ ತೀರಿ ಏನು ಆಹಾರದ ಕೊರತೆ ಆದಾಗ ಮಾತ್ರ ಕೋಳಿ ಮರಿಗಳನ್ನ ಕೋಳಿನ ಮೊಟ್ಟೆಗಳನ್ನ ಮಾತ್ರ ತಿಂತವೆ ಅಷ್ಟೆ ಎಲ್ಲ ಟೈಮಲ್ಲೂ ಈ ಕೋಳಿಗಳು ಹಾವನ್ನ ಇದು ಮೊಟ್ಟೆ ಆಗಲಿ ಕೋಳಿ ಮರಿ ಆಗಲಿ ತಿನ್ನಕ್ಕೆ ಹೋಗಲ್ಲ ಗೊತ್ತಾಯ್ತಾ ಸುಮಾರು ಜನ ಹೇಳ್ತಾರೆ ಕೋಳಿ ಸಾಕ್ಬೇಡಿ ಕೋಳಿ ಸಾಕಿದ್ರೆ ಹಾವು ಬರ್ತದೆ ಅಂತ ಆ ಥರ ಆಗದಿದ್ರೆ ಇಲ್ಲ ಇಲ್ಲ ಸಾಕಿ ಏನು ತೊಂದರೆ ಇಲ್ಲ ನುಂಗಿರ್ಬೋದು ಬ್ರೋ ಒಳ್ಳೆ ಹೆಲ್ದಿ ಆಗಿರೋ ಅಂತ ಅವ್ ಗಂಡ ಅವ್ರಿಗೆ ನಾಯಿ ಕಳಿಸ್ತಿದ್ದೆ ತಲೆ ಹಿಡ್ಕೊಳ್ಳಿ ಹಿಡ್ಕೊಳಕಲ್ವ ಮಾಡಿದ್ರು ಮೊಟ್ಟೆಗಳೆಲ್ಲ ವೇಸ್ಟಾ ತಕೊಂಡ್ಬೇಕು ಒಂದು ಕಪ್ಪೆ ಬೇರೆ ನುಂಗಾಯ್ತಾ ಎಷ್ಟು ಮೊಟ್ಟೆ ಆಯ್ತಾ ಮೂರು ಆರು ಎಂಟು ಹತ್ತು ಹನ್ನೆರಡು ಹಾಂ ಸರಿ ಒಂದು ಕಪ್ಪೆ ಬೇರೆ ನುಂಗಾಯ್ತಾ ಅಂದ್ರು ಬ್ರೋ ಅಂದ್ರೆ ವಿಷ ಇರುತ್ತೆ ಅಂತ ಅದಕ್ಕೆ ಮನೆ ಒಳಗಡೆ ಸೇರ್ಬಿಟ್ರೆ ಯಾವ ಸೈಜ್ ಅದ ನೋಡು ಸ್ವಾಮಿ ಅದೇ ಬ್ರೋ ವೆಯ್ಟ್ ಎಷ್ಟು ಬರ್ಬೋದು ಇದು ಬ್ರೋ ಒಂದ 4-5 kgs ಏನು ಇಷ್ಟೊಂದು ಕ್ಲಿಯರಿಟಿ ಇಲ್ಲ
ಏನು ಮಾಡಲಾ?